ಶ್ರೀಯುತ ಸತೀಶ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್, ಏನಕ್ಕಾಗಿ ಈ ಹೋರಾಟ? ಸರ್ ನೋಡಿ, ಕರ್ನಾಟಕ ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರ ಬಂದ ನಂತರ ಇಡೀ ರಾಜ್ಯದಲ್ಲಿ ಎಂದಿಲ್ಲದ ಬರಗಾಲವನ್ನು ನೋಡಿದ್ದೀವಿ ನಾವು. ಈ ವರ್ಷ ಸುಮಾರು 100 ಹೆಚ್ಚು ತಾಲೂಕುಗಳು ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆಯನ್ನು ಸರ್ಕಾರವೇ ಮಾಡಿದೆ. ಸರ್ಕಾರ ಮಾಡಿದ ನಂತರ ನಾವು ಪ್ರತಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿದ್ವು, ಈ ಬಾರಿಯ ಹಸುಗಳಿಗೆ ಮೇವಿನ ಸಮಸ್ಯೆ ಕಾಡ್ತದೆ, ದಯವಿಟ್ಟು ಜಿಲ್ಲಾಡಳಿತಕ್ಕೆ ವಿಶೇಷ ಪ್ಯಾಕೇಜನ್ನು ಬಿಡುಗಡೆ ಮಾಡಬೇಕು ಮೇವು ಖರೀದಿ ಮಾಡಲಿಕ್ಕೆ ಅಂತೇಳಿ ಅಂತ. ಅದು ಇದುವರೆಗೂ ಕೂಡ ಒಂದು ನಯಾ ಪೈಸೆಯನ್ನು ಕೂಡ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತಕ್ಕೆ ಬಿಡುಗಡೆಯನ್ನು ಮಾಡಿಲ್ಲ. ನಾವು ಹಸುಗಳನ್ನು ಸಾಕಿರ್ತಕ್ಕಂಥವ್ರು ಮೇವು ಎಲ್ಲಿ ತರಬೇಕು? ನಾವು ಮನುಷ್ಯರು, ನಮಗೆ ಮಾತು ಬರ್ತದೆ, ನಾವು ಹೊಟ್ಟೆ ಹಸ್ರೆ ಕೇಳ್ತೀವಿ. ಆದರೆ ಮೂಕ ಪ್ರಾಣಿಗಳು ಹೊಟ್ಟೆ ಹಸ್ದಾಗ ಏನು ಮಾಡ್ತಾರೆ? ಅವರು ಎಲ್ಲಿ ಕೇಳ್ತಾವು? ಆ ಕಾರಣ ಅವುಗಳ ನೋವನ್ನು ತಾಡೋಕ್ಕಾಗದೆ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಒಂದು ಎರಡನೇದು, ಹಿಂದೆ ಇದ್ದಂಥ ಮೊನ್ನೆ BJP ಸರ್ಕಾರ ರೈತರನ್ನು ಪ್ರೋತ್ಸಾಹಿಸಿಕೋ ಪ್ರತಿ ಲೀಟರ್ಗೆ 5 ರೂಪಾಯಿಯನ್ನು ಘೋಷಣೆಯನ್ನು ಮಾಡಿತ್ತು. 9 ತಿಂಗಳುಗಳಿಂದ 920 ಕೋಟಿ ರೂಪಾಯಿಗಳನ್ನು ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. ರೈತರು ಪರವಾಗಿಲ್ಲದೆ ಸರ್ಕಾರ, ರೈತರು ವಿರೋಧಿ ಸರ್ಕಾರ. ಆ ಕಾರಣಕ್ಕಾಗಿ ಅಂದರೆ ರೈತರಿಗೆ ಅಂದರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ದೃಷ್ಟಿಯಿಂದ ಸರ್ಕಾರ ಇವತ್ತು ಮೌನ ಪ್ರತಿಭಟನೆಯನ್ನು ಮಾನ್ಯ ಅಂದರೆ ಹಸುಗಳ ಮೂಲಕ ನಾವು ಇವತ್ತು ಮಾಡ್ತಾ ಇದ್ದೀವಿ. ಹಸುಗಳು ಪ್ರತಿಭಟನೆಯನ್ನು ಮಾಡ್ತಾಯಿದ್ರೆ ಅದರ ಮಾಲೀಕರಾದಂಥ ನಾವುಗಳು ಅವ್ರ ಜೊತೆ ಬಂದಿದ್ದೀವಿ. ಇವತ್ತು ಸರ್ಕಾರ ಕೂಡಲೇ ಸ್ಪಂದಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಬೆಂಗಳೂರು ಇರ್ತಕ್ಕಂಥ ಎಲ್ಲ ಹಸುಗಳನ್ನು ಕೂಡ ವಿಧಾನಸೌಧಕ್ಕೆ ಹೊಡಿತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ. ಮಾನ್ಯ ಸಿದ್ದರಾಮಯ್ಯನವರೇ, ದಯವಿಟ್ಟು ತಾವು ಈ ರಾಜ್ಯದ ದಣಿ, ಹಸುಗಳ ಬಗ್ಗೆ ಕಾಳಜಿ ಇರಲಿ, ರೈತರ ಬಗ್ಗೆ ಕಾಳಜಿ ಇರಲಿ. ನೀವು ರೈತ ವಿರೋಧಿ ಸರ್ಕಾರ, ಹಸುಗಳ ವಿರೋಧಿ ಸರ್ಕಾರ. ಆ ಕಾರಣಕ್ಕಾಗಿ ಇನ್ನು ಮುಂದೆ ಆದರೂ ನೀವು ರೈತರ ಪರವಾಗಿ ಧಾವಿಸ್ಬೇಕು, ಜಾನುವಾರುಗಳ ಪರವಾಗಿ ಬರಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಗ್ಯಾರಂಟಿಗೂ ಮತ್ತು ಈಗ ಕೊಡ್ತಾ ಇರುವಂತಹ ಹಸುಗಳಿಗೆ ಕೊಡದೇ ಇರುವಂತಹ ಏನು ಅಮೌಂಟ್ಗೂ ಏನಾದರೂ ಸಂಬಂಧ ಇದೆಯಾ ಸರ್? ನೋಡಿ, ನಾವು ಅವರ ಯೋಜನೆಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅವರು ಎಷ್ಟು ಪರ್ಸೆಂಟ್ ಜನರಿಗೆ ತಲುಪಿದೆ ಅಂತೇಳಿ ಫಲಾನುಭವಿಗಳೇ ಮಾತಾಡ್ತಾರೆ ಮುಂದಿನ ದಿನಗಳಲ್ಲಿ. ನಾವು ಹೇಳ್ತಕ್ಕಂಥದ್ದು ನಮ್ಮ ರೈತರ ಪಾಲಿನ, ರೈತರಿಗೆ ಕೊಡಬೇಕಂತ ಹಣ ಕೊಡಿ ಸ್ವಾಮಿ. ನಾವು ಹಾಲನ್ನು ಸರಬರಾಜು ಮಾಡಿದ್ದೀವಿ ನಿಮಗೆ, ನಮಗೆ ಕೊಡಬೇಕಂತ 720 ಕೋಟಿಯನ್ನು ರಿಲೀಸ್ ಮಾಡಿ ನೀವು. ನಮ್ಮ ಹಸುಗಳಿಗೆ ಕೊಡಬೇಕಂತ ಮೇವಿಗೆ ಬರಗಾಲದ ದುಡ್ಡೇನು ರಿಲೀಸ್ ಮಾಡಬೇಕು ಅದನ್ನು ರಿಲೀಸ್ ಮಾಡಿ. ಒಂದು ವೇಳೆ ನೀವು ನಿಮ್ಮಿಂದ ಆಗಲಿಲ್ಲ ಅಂದರೆ ನೀವು ಕೂಡಲೇ ನಿಮ್ಮ ಸೀಟಿಂದ, ಮುಖ್ಯಮಂತ್ರಿ ಸೀಟಿಂದ ಇಳಿಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕೊನೆಯದಾಗಿ ಮುಖ್ಯಮಂತ್ರಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ನಾವು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಕ್ಕಂಥದ್ದಿಷ್ಟೇ, ಕೂಡಲೇ ಜಾನುವಾರುಗಳ ಪಾಲಿಗೆ ಬನ್ನಿ, ರೈತರ ಪಾಲಿಗೆ ಬನ್ನಿ. ರೈತರಿಗೆ ಕೊಡಬೇಕಂತ 720 ಕೋಟಿಯನ್ನು ಕೂಡಲೇ ರಿಲೀಸ್ ಮಾಡಿ, ಜಾನುವಾರುಗಳ ಮೇವು ಖರೀದಿಗೆ ಕೊಡಬೇಕಂತ ದುಡ್ಡನ್ನು ಜಿಲ್ಲಾವಾರು ಕೂಡಲೇ ಇವತ್ತೇ ನೀವು ಮೀಟಿಂಗನ್ನು ಕರೆದು ಇವತ್ತು ಸಂಜೆ ಒಳಗಡೆ ರಿಲೀಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಇದಿಷ್ಟು ಸತೀಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ TV, ಬೆಂಗಳೂರು.